ಚಿಕ್ಕೋಡಿಯ ವಿಚಾರಕ್ಕೆ ಬರೋದಾದ್ರೆ, ಚಿಕ್ಕೋಡಿಯಲ್ಲಿ ಮಾಜಿ ಐಎಎಸ್ ಅಧಿಕಾರಿ ಸ್ಪರ್ಧೆ ಮಾಡಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಶಂಭು ಕಲ್ಲೋಳ್ಕರ್ ಅಖಾಡಕ್ಕಿಳಿದಿದ್ದಾರೆ. ಶಂಭು ಕಲ್ಲೋಳ್ಕರ್ ಸ್ಪರ್ಧೆ ಚಿಕ್ಕೋಡಿ ಕಾಂಗ್ರೆಸ್ ಅಭ್ಯರ್ಥಿಗೆ ಟೆನ್ಷನ್ ತಂದೊಡ್ಡಿದೆ. ಪ್ರಿಯಾಂಕಾ ಜಾರಕಿಹೊಳಿಗೆ ಪರಿಶಿಷ್ಟ ಜಾತಿ ಮತ ಕೈ ತಪ್ಪುವಂತಹ ಭೀತಿ ಎದುರಾಗಿದೆ. ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದಲ್ಲಿವೆ 1,65,000 ಎಸ್ಸಿ ಮತಗಳು. ವಿಧಾನಸಭೆ ಚುನಾವಣೆಯಲ್ಲಿ ಕಡಿಮೆ ಮತಗಳಿಂದ ಶಂಭು ಅವರು ಸೋತಿದ್ರು. ಕಾಂಗ್ರೆಸ್ ಟಿಕೆಟ್ಗಾಗಿ ಐಎಎಸ್ಗೆ ರಾಜೀನಾಮೆಯನ್ನ ನೀಡಿದ್ರು ಕಲ್ಲೋಳ್ಕರ್. ರಾಯಭಾಗ ವಿಧಾನಸಭಾ ಕ್ಷೇತ್ರದ ಕೈ ಟಿಕೆಟ್ ತಪ್ಪಿದ್ದಕ್ಕೆ ಬಂಡಾಯ ಎದ್ದು ಈಗ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಕಡಿಮೆ ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಸೋಲನ್ನ ಕಂಡಿದ್ರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ. ಈ ಬಾರಿ ಕಾಂಗ್ರೆಸ್ನಿಂದ ಟಿಕೆಟ್ ಕೇಳಿದ್ರು, ಆದರೆ ಟಿಕೆಟ್ ಕೈ ತಪ್ಪಿದೆ, ಹಾಗಾಗಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ದಾರೆ. ರಾಯಭಾಗ ವಿಧಾನಸಭಾ ಕ್ಷೇತ್ರಕ್ಕೆ ಕೈ ಟಿಕೆಟ್ ತಪ್ಪಿದ್ದಕ್ಕಾಗಿ ಕಾಂಗ್ರೆಸ್ ಟಿಕೆಟ್ಗಾಗಿ ಐಎಎಸ್ಗೆ ರಾಜೀನಾಮೆಯನ್ನ ಕೊಟ್ಟು ಬಂದಿದ್ರು, ಆದರೆ ಈಗ ಟಿಕೆಟ್ ಸಿಗದೆ ಇರುವಂತಹ ಕಾರಣಕ್ಕಾಗಿ ಬಂಡಾಯವಾಗಿ ಸ್ಪರ್ಧೆ ಮಾಡಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಕಡಿಮೆ ಮತಗಳ ಅಂತರದಿಂದ ಸೋಲನ್ನ ಅನುಭವಿಸಿದ್ರು ವಿಧಾನಸಭೆ ಚುನಾವಣೆಯಲ್ಲಿ. ಈ ಬಾರಿ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು, ಆದರೆ ಟಿಕೆಟ್ ಸಿಕ್ಕಿಲ್ಲ, ಹೀಗಾಗಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ದಾರೆ. ಇದು ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿಗೆ ದೊಡ್ಡ ಟೆನ್ಷನ್. ಪ್ರಿಯಾಂಕಾ ಜಾರಕಿಹೊಳಿಗೆ ಪರಿಶಿಷ್ಟ ಜಾತಿಯ ಮತಗಳು ಕೈ ತಪ್ಪುವಂತಹ ಸಾಧ್ಯತೆ ಇದೆ. ಪರಿಶಿಷ್ಟ ಜಾತಿಯ ಮತಗಳ ಮೇಲೆ ಶಂಭು ಕಲ್ಲೋಳ್ಕರ್ ಅವರ ಹಿಡಿತ ಸಹ ಹೆಚ್ಚಾಗಿರೋದ್ರಿಂದಾಗಿ ಈಗ ಪಕ್ಷೇತರವಾಗಿ ಸ್ಪರ್ಧೆ ಸಹ ಮಾಡ್ತಾ ಇದ್ದಾರೆ. ಇದು ಪ್ರಿಯಾಂಕಾ ಜಾರಕಿಹೊಳಿ ಅವರ ಮೇಲೆ ಹೆಚ್ಚು ಎಫೆಕ್ಟ್ ಆಗೋ ಸಾಧ್ಯತೆ ಇದೆ, ಹಾಗಾಗಿ ಸಹಜವಾಗಿ ಭೀತಿ ಇದೆ. 1,65,000 ಮತ ಇದೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ. ಹಾಗಾಗಿಯೇ ಚಿಕ್ಕೋಡಿ ಕಾಂಗ್ರೆಸ್ ಅಭ್ಯರ್ಥಿಗೀಗ ಶಂಭು ಕಲ್ಲೋಳ್ಕರ್ ಸ್ಪರ್ಧೆ ಕಂಟಕಪ್ರಾಯ ಆಗಿರುವಂಥದ್ದು. ಕಾಂಗ್ರೆಸ್ ಟಿಕೆಟ್ಗಾಗಿ ಐಎಎಸ್ಗೆ ರಾಜೀನಾಮೆ ಕೊಟ್ಟು ಬಂದಿದ್ದಂತಹ ಕಲ್ಲೋಳ್ಕರ್ ರಾಯಭಾಗ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ತಪ್ಪಿದ್ದಕ್ಕೆ ಬಂಡಾಯ ಎದ್ದು ಕಣಕ್ಕಿಳಿದು ಕಡಿಮೆ ಅಂತರದಲ್ಲಿ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಸೋಲ್ಕೊಂಡಿದೆ. ಈಗ ಲೋಕಸಭಾ ಚುನಾವಣೆಯಲ್ಲೂ ಕಣಕ್ಕೆ ಮುಂದಾಗಿದ್ದಾರೆ. ಇದು ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಬಹಳ ದೊಡ್ಡ ಕಂಟಕಪ್ರಾಯ ಆಗಿದೆ. ಯಾಕಂದರೆ ಪರಿಶಿಷ್ಟ ಜಾತಿಯ ಮತ ಕೈ ತಪ್ಪುವ ಭೀತಿ ಈಗ ಜಾರಕಿಹೊಳಿಗೆ ಕಾಡ್ತಾ ಇದೆ. ಮಾಜಿ ಐಎಎಸ್ ಅಧಿಕಾರಿ ಸ್ಪರ್ಧೆಗೆ ಮುಂದಾಗಿರೋದು, ಎಸ್ ಈ ಬಂಡಾಯದಿಂದ ಏನೇನು ಒಳಗೇಟು ಬೀಳುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಮಾತನಾಡ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಅನಿಲ್ ಈಗ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಲೋಕಸಭಾ ಚುನಾವಣೆಯಲ್ಲಿ ಸಹಜವಾಗಿ ನಾವು ಗಮನಿಸ್ತೀವಿ ರಾಷ್ಟ್ರೀಯ ಪಕ್ಷಗಳಿಂದ ಕಣಕ್ಕಿಳಿಯೋರೇ ಹೆಚ್ಚು, ಈ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಗೆದ್ದಂಥವರ ಸಂಖ್ಯೆ ಬಹಳ ವಿರಳ. ನಾವು ಮಂಡ್ಯದಲ್ಲೊಂದು ಆ ಗೆಲುವನ್ನು ನೋಡಿದ್ದೀವಿ, ಬಹಳ ವಿರಳ ಅದು. ಆದರೆ ಒಳಗೇಟಂತೂ ಪಕ್ಕ ಆಗುತ್ತೆ ಪಕ್ಷೇತರ ಅಭ್ಯರ್ಥಿ ಕಣಕ್ಕಿಳಿದ್ರೆ. ಈ ಚಿಕ್ಕೋಡಿ ಕಥೆಗೇನು, ಯಾವ ರೀತಿಯಲ್ಲಿ ಸಮಸ್ಯೆಗಳಾಗ್ತಾ ಇದೆ ಅಂತ? ಹೌದು ಪ್ರತಿಮಾ, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಈ ಬಾರಿ ರಂಗು ಪಡಿತಿರುವಂಥದ್ದು, ಅದಕ್ಕೆ ಕಾರಣ ಬೆಳಗಾವಿ ಜಿಲ್ಲೆಯ ಎರಡು ಪ್ರಭಾವಿ ರಾಜಕೀಯ ಕುಟುಂಬಗಳ ಸದಸ್ಯರು ಕಣದಲ್ಲಿರುವ ಕಾರಣಕ್ಕೆ. ಒಂದು ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದರೆ, ಇತ್ತ ಅಣ್ಣಾಸಾಬ್ ಜಿಲ್ಲೆ ಅವರು ಬಿಜೆಪಿ ಅಭ್ಯರ್ಥಿಯಾಗಿರುವಂಥದ್ದು. ಈ ಕಾರಣಕ್ಕೆ ಬೆಳಗಾವಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಈಗ ಸಾಕಷ್ಟು ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿರುವಂಥದ್ದು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅಷ್ಟೇ ಐಎಎಸ್ ಅಧಿಕಾರಿ ತಮ್ಮ ಐಎಎಸ್ ಹುದ್ದೆಗೆ ರಾಜೀನಾಮೆ ನೀಡಿ ರಾಯಭಾಗದಿಂದ ಕಾಂಗ್ರೆಸ್ ಟಿಕೆಟ್ಗೆ ಅನ್ನ ಬಯಸಿದರು. ಈ ಕಾರಣಕ್ಕೆ ಅವರು ವಿಧಾನಸಭೆ ಚುನಾವಣೆ ಘೋಷಣೆಯಾಗುವ ಮುನ್ನವೇ 6 ತಿಂಗಳ ಮುನ್ನವೇ ರಾಜೀನಾಮೆ ನೀಡಿ ಕ್ಷೇತ್ರಕ್ಕೆ ಬಂದಿದ್ದರು. ಅವರು ಸಾಕಷ್ಟು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿದರು, ಜೊತೆಗೆ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಭೇಟಿ ಮಾಡಿ ಕಾಂಗ್ರೆಸ್ ಟಿಕೆಟ್ ನೀಡುವಂತೆ ಕೋರಿದರು. ಆದರೆ ಕೊನೆಕ್ಷಣದಲ್ಲಿ ಕಾಂಗ್ರೆಸ್ ಟಿಕೆಟ್ ಅವರಿಗೆ ಸಿಗಲಿಲ್ಲ. ನಾವು ಪಕ್ಷದ ಏನು ಪಕ್ಷಕ್ಕಾಗಿ ದುಡಿದ ಕಾರ್ಯಕರ್ತರಿಗೆ ಟಿಕೆಟ್ ಕೊಡ್ತೀವಿ ಅನ್ನುವಂಥ ಹೇಳಿಕೆಯನ್ನು ಸತೀಶ್ ಜಾರಕಿಹೊಳಿ ಅವರಿಗೆ ನೀಡಿದರು. ಅದರ ಜೊತೆಗೇ ಶಂಭು ಕಲ್ಲೋಳ್ಕರ್ ಅವರಿಗೆ ಟಿಕೆಟ್ ತಪ್ಪಿತ್ತು. ಈ ಕಾರಣಕ್ಕೆ ಶಂಭು ಕಲ್ಲೋಳ್ಕರ್ ಅವರು ಆವಾಗ ರಾಯಭಾಗ ವಿಧಾನಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದರು. ಆ ಸಂದರ್ಭದಲ್ಲಿ ಏನು ಬಿಜೆಪಿಯ ದುರ್ಯೋಧನ ಐಹೊಳೆ ಇದ್ದರು, ಅವ್ರಿಗಿಂತ ಕೇವಲ 3,000 ಮತಗಳ ಅಂತರದಿಂದ ಅವರು ಸೋಲಿದ್ದರು. ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯು ಸಾಕಷ್ಟು ಮತಗಳು ಕಡಿಮೆ ತೆಗೆದುಕೊಂಡಿದ್ದರು, JDS ಅಭ್ಯರ್ಥಿಯು ಕೂಡ ಕಡಿಮೆ ಮತಗಳನ್ನು ತೆಗೆದುಕೊಂಡಿದ್ದರು. ಆದರೆ ಬಿಜೆಪಿ ಅಭ್ಯರ್ಥಿಗೆ ಟಫ್ ಫೈಟ್ ಕೊಟ್ಟಿದ್ದೆ ಶಂಭು ಕಲ್ಲೋಳ್ಕರ್ ಆಗಿತ್ತು. ಈ ಕಾರಣಕ್ಕೆ ಈಗ ಬರ್ತಕ್ಕಂಥ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ನಾವು ಶಂಭು ಕಲ್ಲೋಳ್ಕರ್ ಅವರಿಗೆ ಟಿಕೆಟ್ ಕೊಡೋದಿಲ್ಲ, ಅಲ್ಲಿ ಮತ್ತೆ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಡ್ತೀವಿ ಅನ್ನುವಂಥ ಹೇಳಿಕೆಯನ್ನು ಸತೀಶ್ ಜಾರಕಿಹೊಳಿ ಅವರು ಕೆಲ ದಿನಗಳ ಹಿಂದಷ್ಟೇ ನೀಡಿರುವಂಥ. ಇದರಿಂದ ಸಾಕಷ್ಟು ಆಕ್ರೋಶಗೊಂಡಿರ್ತಕ್ಕಂಥ ಶಂಭು ಕಲ್ಲೋಳ್ಕರ್ ಈಗ ಮತ್ತೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ
ಏನು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿತಿರುವಂಥದ್ದು. ನಿನ್ನೆ ಅಷ್ಟೇ ಅವರು ನಾಮಪತ್ರವನ್ನು ಸಲ್ಲಿಕೆಯನ್ನು ಮಾಡಿರುವಂಥದ್ದು, ಸಾಕಷ್ಟು ಬೆಂಬಲಿಗರು ಕೂಡ ಅವರಿಗೆ ಸಾಥನ ನೀಡಿದರು. ಹೀಗಾಗಿ ಶಂಭು ಕಲ್ಲೋಳ್ಕರ್ ಸ್ಪರ್ಧೆಯಿಂದ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ 165,000 ಅಧಿಕ ಪರಿಶಿಷ್ಟ ಜಾತಿಯ ಮತಗಳು ವಿಭಜನೆ ಆಗುವ ಆತಂಕ ಕೂಡ ಈಗ ಕಾಂಗ್ರೆಸ್ಗೆ ಎದುರಾಗಿರುವಂಥದ್ದು. ಶಂಭು ಕಲ್ಲೋಳ್ಕರ್ ತಮ್ಮದೇ ಆದಂಥ ವರ್ಚಸ್ಸನ್ನು ಹೊಂದಿರುವಂಥವರು, ಐ ಎ ಎಸ್ ಅಧಿಕಾರಿಯಾಗಿದ್ದಾರೆ, ಐ ಎ ಎಸ್ ಅಧಿಕಾರಿಯಾಗಿ ಕೂಡ ಕೆಲಸವನ್ನು ಮಾಡಿದರು. ಈ ಕಾರಣಕ್ಕೆ ಪರಿಶಿಷ್ಟ ಜಾತಿಗಳು ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ಗೆ ಬರ್ತಕ್ಕಂಥ ಮತಗಳು ಈಗ ಶಂಭು ಕಲ್ಲೋಳ್ಕರ್ ಸ್ಪರ್ಧೆಯಿಂದ ಈ ಒಂದು ಮತಗಳು ವಿಭಜನೆ ಆಗುವ ಆತಂಕದಲ್ಲಿ ಏನು ಕಾಂಗ್ರೆಸ್ ಇರುವಂಥದ್ದು, ಇದು ಸಹಜವಾಗಿ ಬಿಜೆಪಿ ಕೂಡ ಪ್ಲಸ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಕೂಡ ಬಿಜೆಪಿ ನಾಯಕರು ಹಾಕಿಕೊಂಡಿರುವಂಥದ್ದು. ಪ್ರತಿಮಾ, ಎಸ್ ಥ್ಯಾಂಕ್ ಯು ಸೋ ಮಚ್ ಅನಿಲ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.